ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಜುಲೈ ಏಳು ಎರಡು ಸಾವಿರದ ಇಪ್ಪತ್ತರ ಪ್ರಚಲಿತ ವಿದ್ಯಮಾನಗಳ ಒಟ್ಟು ಹದಿನೇಳು ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲೈಕನನ್ನು ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಕೊಡಿ ಈ ವಿಡಿಯೋನ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಈ ವಿಡಿಯೋದ ಪಿ ಡಿ ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸು ಕಮೆಂಟ್ ಬಾಕ್ಸಲ್ಲಿ ಕೊಡಲಾಗಿದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಥವಾ ಟೆಲಿಗ್ರಾಮ್ ಚಾನಲ್ ಲಿಂಕ್ ಯಾರಿಗೆ ಸಿಗಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ವಾಟ್ಸಪ್ ನಂಬರ್ಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಲಿಂಕ್ ಬರುತ್ತೆ ಆ ಲಿಂಕ್ ಕ್ಲಿಕ್ ಮಾಡಿ ಮೂಲಕ ನೀವು ಟೆಲಿಗ್ರಾಮ್ ಚಾನಲ್ಗೆ ಯಾವ ಕೇಂದ್ರ ಸಚಿವಾಲಯವು ಪಿಎಂ ಗರೀಬ್ ಕಲ್ಯಾಣ ಅನ್ನ ಯೋಜನೆಯನ್ನು ಜಾರಿಗೆ ತಂದಿದೆ ಇದರ ಉತ್ತರ ಆಪ್ಷನ್ ಸಿ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯವು ಪಿಎಂ ಗರೀಬ್ ಕಲ್ಯಾಣ ಅನ್ನ ಯೋಜನೆಯನ್ನ ಜಾರಿಗೆ ತಂದಿದೆ ಇದರ ವಿವರಣೆ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಅವರು ಪಿ ಎಂ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಎರಡನೇ ಹಂತದ ವಿವರಗಳನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದರು ಈ ಯೋಜನೆಯಡಿ ಪ್ರತಿ ಕುಟುಂಬದ ಸದಸ್ಯರಿಗೆ ಐದು ಕಿಲೋಗ್ರಾಂ ಗೋಧಿ ಅಥವಾ ಅಕ್ಕಿ ಮತ್ತು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಒಂದು ಕಿಲೋಗ್ರಾಂ ಚನ ಅಥವಾ ಪಲ್ಸಸ್ ಅನ್ನ ನವೆಂಬರ್ವರೆಗೆ ಇನ್ನೂ ಐದು ತಿಂಗಳವರೆಗೆ ಉಚಿತವಾಗಿ ನೀಡಲಾಗುವುದು ಇತ್ತೀಚೆಗೆ ಪತ್ತೆಯಾದ ಸ್ಟ್ರಿಪ್ಡ್ ಹೇರ್ ಸ್ಟ್ರೀಕ್ ಮತ್ತು ಎಲುಸಿವ್ ಪ್ರಿನ್ಸ್ ಯಾವ ಜಾತಿಯ ಪ್ರಾಣಿಗಳಿಗೆ ಅಥವಾ ವಿಧಕ್ಕೆ ಸೇರಿವೆ ಇದರ ಉತ್ತರ ಇವು ಚಿಟ್ಟೆ ಜಾತಿಗೆ ಸೇರಿವೆ ಇದರ ವಿವರಣೆ ಇವು ಇತ್ತೀಚೆಗೆ ಅರುಣಾಚಲ ಪ್ರದೇಶದಲ್ಲಿ ಪತ್ತೆಯಾಗಿವೆ ಯುಎಸ್ ಮೂಲದ ಎಲೆಕ್ಟ್ರಾನಿಕ್ ಚಿಪ್ ತಯಾರಿಕಾ ಕಂಪನಿ ಇಂಟೆಲ್ನ ಹೂಡಿಕೆ ವಿಭಾಗವಾದಂತಹ ಇಂಟೆಲ್ ಕ್ಯಾಪಿಟಲ್ ಇದು ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಲನ್ನು ಯಾವ ಭಾರತೀಯ ಕಂಪನಿಯಲ್ಲಿ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಖರೀದಿ ಮಾಡ್ತಾ ಇದೆ ಇದರ ಉತ್ತರ ಆಪ್ಷನ್ ಬಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ರಿಲಯನ್ಸ್ ನ ಜಿಯೋ ಪ್ಲಾಟ್ಫಾರ್ಮ್ ನಲ್ಲಿ ಈ ಒಂದು ಇಂಟೆಲ್ನ ಹೂಡಿಕೆ ವಿಭಾಗವಾದಂತಹ ಇಂಟೆಲ್ ಕ್ಯಾಪಿಟಲ್ ರಿಲಯನ್ಸ್ ಜಿಯೋನಲ್ಲಿ ಹೂಡಿಕೆ ಮಾಡಲಿದೆ ಎರಡು ಸಾವಿರದ ಇಪ್ಪತ್ತರ ಕಾಮನ್ವೆಲ್ತ್ ಸಣ್ಣ ಕತೆ ಬಹುಮಾನ ಗೆದ್ದ ಭಾರತದ ಲೇಖಕರು ಯಾರು ಸ್ನೇಹಿತರೆ ಈ ಪ್ರಶ್ನೆಯನ್ನ ನಿನ್ನೆಯ ಒಂದು ಸಂಚಿಕೆಯಲ್ಲಿ ಕವರ್ ಮಾಡಲಾಗಿತ್ತು ಈ ಪ್ರಶ್ನೆಯನ್ನ ಮತ್ತೊಮ್ಮೆ ಈಗ ಹಾಕಿದ್ದೀನಿ ಯಾಕಂದ್ರೆ ನಿನ್ನೆ ಇದರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಅದನ್ನು ತಿದ್ದಿ ಹೇಳಬೇಕಾಗಿರೋದ್ರಿಂದ ಮತ್ತೆ ಈ ಪ್ರಶ್ನೆಯನ್ನು ಇಲ್ಲಿ ಆ್ಯಡ್ ಮಾಡಲಾಗಿದೆ ಇದರ ಉತ್ತರ ಕೃತಿಕಾ ಪಾಂಡೆ ಅವರು ಕಾಮನ್ವೆಲ್ತ್ ಸಣ್ಣ ಕಥೆ ಬಹುಮಾನವನ್ನು ಗೆದ್ದಂತಹ ಲೇಖಕರಾಗಿದ್ದಾರೆ ನಿನ್ನೆಯ ಒಂದು ವಿಡಿಯೋದಲ್ಲಿ ಏನು ತಪ್ಪಾಗಿತ್ತಂದರೆ ಕತೆಯ ಹೆಸರು ತಪ್ಪಾಗಿತ್ತು ಸರಿಯಾದಂಥ ಕಥೆಯ ಹೆಸರು ದಿ ಗ್ರೇಟ್ ಇಂಡಿಯನ್ ಟೀ ಆ್ಯಂಡ್ ಸ್ನೇಕ್ಸ್ ಓಕೆ ತಿದ್ದುಪಡಿ ಮಾಡ್ಕೊಳ್ಳಿ ಇನ್ನೋವೇಟಿವ್ ಪಾಯಿಂಟ್ ಆಫ್ ಸೇಲ್ ಟರ್ಮಿನಲ್ಗಳಲ್ಲಿ ಸ್ವೈಪ್ ಮಾಡಲಾದ ಡೆಬಿಟ್ ಕಾರ್ಡ್ಗಳಲ್ಲಿ ಇಎಂಐ ಬಿಲ್ಲಿಂಗ್ ಆಯ್ಕೆಗಳನ್ನು ಒದಗಿಸಲು ಇನೋವಿಟಿ ಪೇಮೆಂಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ ಯಾವ ಬ್ಯಾಂಕ್ ಸಹಯೋಗ ಹೊಂದಿದೆ ಇದರ ಉತ್ತರ ಆಪ್ಷನ್ ಎ ಕೋಟಕ್ ಮಹೀಂದ್ರಾ ಬ್ಯಾಂಕ್ ರಂಗಭೂಮಿ ಮತ್ತು ಕಲೆಗಳಿಗೆ ಜೀವಮಾನದ ಕೊಡುಗೆಗಳಿಗಾಗಿ ಮರಾಠಿ ಬರಹಗಾರ ಮತ್ತು ನಾಟಕಕಾರ ರತ್ನಾಕರ್ ಮಟ್ಕರಿ ಅವರನ್ನು ಮರಣೋತ್ತರವಾಗಿ ನಟ್ವರ್ಯ ಪ್ರಭಾಕರ್ ಪನ್ಶಿಕರ್ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಯಾವ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಇದರ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಸರ್ಕಾರ ಘೋಷಣೆ ಮಾಡಿದೆ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಡ್ರಗ್ ಡಿಸ್ಕವರಿ ಅನ್ನ ಯಾರು ಪ್ರಾರಂಭಿಸಿದರು ಇದರ ಉತ್ತರ ಆಪ್ಷನ್ ಡಿ ಡಾಕ್ಟರ್ ಹರ್ಷವರ್ಧನ್ ಓಕೆ ಕೇಂದ್ರದ ಆರೋಗ್ಯ ಸಚಿವರಿವರು ಕೊರೋನಾ ವೈರಸ್ ಚಿಕಿತ್ಸೆಗಾಗಿ ಸೂಕ್ತ ಔಷಧ ಕಂಡುಹಿಡಿಯುವುದಕ್ಕಾಗಿ ಈ ಒಂದು ಡ್ರಗ್ ಡಿಸ್ಕವರಿ ಅನ್ನು ಆರಂಭಿಸಲಾಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಕಿ ಅಂಶಗಳ ಪ್ರಕಾರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತದ ಒಟ್ಟು ಬಾಹ್ಯ ಸಾಲ ಎಷ್ಟು ಇದರ ಉತ್ತರ ಆಪ್ಷನ್ ಎ ಐದುನೂರ ಐವತ್ತೆಂಟು ಪಾಯಿಂಟ್ ಐದು ಬಿಲಿಯನ್ ಡಾಲರ್ಗಳು ಭಾರತವು ಭಾರತದ ಆಚೆಗೆ ಹೊರಗೆ ಸಾಲ ಮಾಡಿದೆ ಫಿಟ್ ಇಂಡಿಯಾಸ್ ಇಂಟರಾಕ್ಟಿವ್ ಸೆಷನ್ಸ್ನ ಫಿಟ್ ಇಂಡಿಯಾ ಟಾಕ್ಸ್ ಗಳನ್ನು ಭಾರತದ ಯಾವ ಬ್ಯಾಡ್ಮಿಂಟನ್ ತಾರೆ ಲಾಂಚ್ ಮಾಡಿದರು ಇದರ ಉತ್ತರ ಆಪ್ಷನ್ ಬಿ ಪಿ ವಿ ಸಿಂಧು ಓಕೆ ಈ ಒಂದು ಫಿಟ್ ಇಂಡಿಯಾ ಟಾಕ್ಸ್ ಯಾವುದರ ಬಗ್ಗೆ ಇದೆ ಅಂದರೆ ಮಕ್ಕಳಿಗೆ ಕ್ರೀಡಾಸಕ್ತಿಯನ್ನು ಬೆಳೆಸುವುದು ಈ ಒಂದು ಸೆಷನ್ಗಳ ಅಥವಾ ಸರಣಿಗಳ ಒಂದು ಉದ್ದೇಶವಾಗಿದೆ ದೇಶೀಯ ಜಾತಿಯ ಸಸ್ಯಗಳನ್ನೊಳಗೊಂಡ ನಗರ ಅರಣ್ಯವನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಉದ್ಘಾಟನೆ ಮಾಡಲಾಯಿತು ಇದರ ಉತ್ತರ ಈ ಒಂದು ನಗರ ಅರಣ್ಯವನ್ನ ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಲಾಯಿತು ಈ ನಗರ ಅರಣ್ಯವನ್ನ ಸಿ ಎ ಜಿ ಅಥವಾ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅವರ ಕಚೇರಿ ಆವರಣದಲ್ಲಿ ಪ್ರಾರಂಭ ಮಾಡಲಾಗಿದೆ ಈಗಿನ ಸಿ ಎ ಜಿ ಯಾರಿದ್ದಾರೆ ಅಂದ್ರೆ ರಾಜೀವ್ ಮಹರ್ಷಿಯವರಿದ್ದಾರೆ ಸಿ ಅನ್ನೋದು ಒಂದು ಸಂವಿಧಾನಿಕ ಸಂಸ್ಥೆ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿದೆ ಆರ್ಟಿಕಲ್ ನೂರ ನಲವತ್ತೆಂಟು ಅಥವಾ ಸಂವಿಧಾನದ ಒಂದು ವಿಧಿ ನೂರ ನಲವತ್ತೆಂಟರ ಅಡಿಯಲ್ಲಿ ಸಿಎಜಿಯನ್ನು ಸ್ಥಾಪನೆ ಮಾಡಲಾಗಿದೆ ಯಾವ ಟೆಕ್ ಕಂಪನಿ ಜಗತ್ತಿನಾದ್ಯಂತ ಇಪ್ಪತ್ತೈದು ಮಿಲಿಯನ್ ಜನರನ್ನು ತರಬೇತಿಗೊಳಿಸಲು ಹೊಸ ಜಾಗತಿಕ ಕೌಶಲ್ಯ ಉಪಕ್ರಮವನ್ನು ಘೋಷಣೆ ಮಾಡಿದೆ ಇದರ ಉತ್ತರ ಆಪ್ಷನ್ ಎ ಮೈಕ್ರೋಸಾಫ್ಟ್ ಯಾವ ಕೇಂದ್ರ ಸಚಿವಾಲಯವು ಪ್ರೇರಕ್ ದೌರ್ ಸಮ್ಮಾನ್ ಪ್ರಶಸ್ತಿಯನ್ನ ರಚಿಸಿತು ಇದರ ಉತ್ತರ ಆಪ್ಷನ್ ಸಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಪ್ರೇರಕ್ ದೌರ್ ಸಮ್ಮಾನ್ ಪ್ರಶಸ್ತಿಯನ್ನ ರಚನೆ ಮಾಡಿತು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯಕ್ಕೆ ಇಂಗ್ಲಿಷ್ನಲ್ಲಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಂತ ಕರೀತಾರೆ ಇದು ವಾರ್ಷಿಕ ಸ್ವಚ್ಛತಾ ಸರ್ವೆಯ ಟೂಲ್ ಕಿಟ್ ಅನ್ನ ಬಿಡುಗಡೆ ಮಾಡಿದೆ ಇದರ ಹೆಸರು ಸ್ವಚ್ಛ ಸರ್ವೇಕ್ಷಣ್ ಸರ್ವೆ ಇದರ ಒಂದು ಭಾಗವಾಗಿ ಪ್ರೇರಕ್ ದೌರ್ ಸಮ್ಮಾನ್ ಅವಾರ್ಡ್ ಅವಾರ್ಡನ್ನು ಲಾಂಚ್ ಮಾಡಲಾಗಿದೆ ಇತ್ತೀಚೆಗೆ ಈ ಒಂದು ಮಿನಿಸ್ಟ್ರಿ ಅಥವಾ ಈ ಒಂದು ಸಚಿವಾಲಯವು ಪಿ ಎಂ ಸ್ವನಿಧಿ ಸ್ಕೀಮ್ಗಾಗಿ ಇದು ಪ್ರಚಲಿತ ವಿದ್ಯಮಾನದಲ್ಲಿತ್ತು ಏನಿದು ಪಿ ಎಮ್ ಸ್ವನಿಧಿ ಸ್ಕೀಮ್ ಇದು ರಸ್ತೆ ಬದಿಯ ಮಾರಾಟಗಾರರಿಗೆ ಸಂಬಂಧಿಸಿದಂತಹ ಸ್ಕೀಮ್ ಆಗಿದೆ ಈ ಸ್ಕೀಮ್ನ ಹೆಸರು ಪ್ರಧಾನಮಂತ್ರಿ ರಸ್ತೆ ಬದಿ ಮಾರಾಟಗಾರರ ಆತ್ಮ ನಿರ್ಭರ್ ಸ್ಕೀಮ್ ಅಥವಾ ಇಂಗ್ಲಿಷ್ನಲ್ಲಿ ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮ ನಿರ್ಭರ್ ಸ್ಕೀಮ್ ಆಪ್ಕೋಸ್ ಎನ್ನುವುದು ಯಾವ ರಾಜ್ಯ ಸರ್ಕಾರದ ಏಜೆನ್ಸಿಯಾಗಿದೆ ಇದರ ಉತ್ತರ ಆಪ್ಷನ್ ಬಿ ಆಂಧ್ರಪ್ರದೇಶ ರಾಜ್ಯ ಸರ್ಕಾರದ ಏಜೆನ್ಸಿಯಾಗಿದೆ ಆಪ್ಕೋಸ್ನ ಒಂದು ವಿಸ್ತೃತ ರೂಪ ಆಂಧ್ರಪ್ರದೇಶ ಕಾರ್ಪೊರೇಷನ್ ಫಾರ್ ಔಟ್ಸೋರ್ಸ್ಡ್ ಸಿಎಂ ಎಫ್ಆರ್ಐ ವರದಿಯ ಪ್ರಕಾರ ಯಾವ ರಾಜ್ಯವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮುದ್ರ ಮೀನು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಈ ಒಂದು ವರದಿಯ ಪ್ರಕಾರ ತಮಿಳುನಾಡು ರಾಜ್ಯವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮುದ್ರ ಮೀನು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಐನ ವಿಸ್ತೃತ ರೂಪ ಸೆಂಟ್ರಲ್ ಮರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಇದರ ಕೇಂದ್ರ ಕಚೇರಿ ಇರುವುದು ಕೇರಳದ ಕೊಚ್ಚಿಯಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಭಾರತೀಯ ರೈಲ್ವೆಯ ಅತಿ ಉದ್ದವಾದ ರೈಲಿನ ಹೆಸರೇನು ಇದರ ಉತ್ತರ ಆಪ್ಷನ್ ಬಿ ಶೇಷನಾಗ್ ನಾಸಾ ಅಭಿವೃದ್ಧಿಪಡಿಸಿದ ಧರಿಸಬಹುದಾದಂತಹ ಸಾಧನದ ಹೆಸರೇನು ಇದರ ಉತ್ತರ ಆಪ್ಷನ್ ಬಿ ಪಲ್ಸ್ ಓಕೆ ಈ ಒಂದು ಪಲ್ಸ್ ಎನ್ನುವ ಸಾಧನ ಹೇಗೆ ಕೆಲಸ ಮಾಡುತ್ತಂದ್ರೆ ಈ ಒಂದು ಕೊರೋನಾದ ಸಂದರ್ಭಗಳಲ್ಲಿ ನಾವು ನಮ್ಮ ಕೈಗಳನ್ನು ನಮ್ಮ ಬಾಯಿ ಹತ್ತಿರ ತೆಗೆದುಕೊಂಡು ಬರುವಾಗ ಅದು ವೈಬ್ರೇಷನನ್ನು ಮಾಡುತ್ತೆ ಓಕೆ ನಮ್ಮ ಕೈ ನಮ್ಮ ಮುಖದ ಬಳಿಗೆ ಬಂದಾಗ ವೈಬ್ರೇಷನ್ ಮಾಡುವುದರ ಮೂಲಕ ನಮಗೆ ಎಚ್ಚರಿಕೆ ಸಂದೇಶವನ್ನು ಕೊಡುವುದರ ಮೂಲಕ ನಾವು ನಮ್ಮ ಕೈಗಳನ್ನು ಮುಖಕ್ಕೆ ಮುಟ್ಟಿಕೊಳ್ಳುವುದನ್ನು ತಡೆಯಬಹುದಾಗಿದೆ ಇದು ಈ ಒಂದು ಸಾಧನ ಹೆಸರು ಪಲ್ಸ್ ಇದನ್ನು ಅಭಿವೃದ್ಧಿಪಡಿಸಿದವರು ನಾಸಾ ಭಾರತದ ಮೊದಲ ಸೋಷಿಯಲ್ ಮೀಡಿಯಾ ಸೂಪರ್ ಆ್ಯಪ್ನ ಹೆಸರೇನು ಇದರ ಉತ್ತರ ಆಪ್ಷನ್ ಎ ಎಲಿಮೆಂಟ್ಸ್ ಅನ್ನೋದು ಭಾರತದ ಮೊದಲ ಸೋಷಿಯಲ್ ಮೀಡಿಯಾ ಸೂಪರ್ ಆ್ಯಪ್ನ ಹೆಸರಾಗಿದೆ ಈ ಒಂದು ಆ್ಯಪನ್ನು ಲಾಂಚ್ ಮಾಡಿದವರು ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಇದಿಷ್ಟು ಸ್ನೇಹಿತರೆ ಜುಲೈ ಏಳು ಎರಡು ಸಾವಿರದ ಇಪ್ಪತ್ತರ ಪ್ರಚಲಿತ ವಿದ್ಯಮಾನಗಳ ಒಟ್ಟು ಹದಿನೇಳು ಪ್ರಶ್ನೋತ್ತರಗಳಾಯಿತು ಈ ವಿಡಿಯೋ ನಿಮಗೆ ಆಗಿದ್ರೆ ತಪ್ಪದೇ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಲೈಕ್ ಬಟನ್ ಪ್ರೆಸ್ ಮಾಡಿ ಈ ವಿಡಿಯೋನ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡಿತಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲೈಕನನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋದ ಪಿ ಡಿ ಎಫನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸು ಕಮೆಂಟ್ ಬಾಕ್ಸಲ್ಲಿ ಕೊಡಲಾಗಿದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಪಿ ಡಿ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಧನ್ಯವಾದ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ